ಕೊನೆಗೂ ಆ ದೇವರು ನಿಮ್ಮನ್ನ ನನಗೆ ಕೊಟ್ಬಿಟ್ಟ. ಶೇಖರ್, ಯಾಕೆ ಮಾತಾಡ್ತಾ ಇಲ್ಲ ನೀವು? ಮಾತಾಡಿ ಗೀತಾ. ಗೀತಾ, ಗೀತಾ, ಬಾ ಇಲ್ಲಿ. ಗೀತಾ, ಏನಮ್ಮ? ಗೀತಾ, ಬಾ ಇಲ್ಲಿ. ಇವ್ರು ಯಾರು ಗೊತ್ತಾ? ಇವರೇ ಕಡೆ, ಇವರೇ ನಿಮ್ಮಪ್ಪ, ಇವರೇ ನಿಮ್ಮಪ್ಪ. ಇವಳು ರಾಕ್ಷಸಿ ತಾನೆ? ಪುಟವ್ವ, ಪ್ರಾಣ ತೆಗೆಯೋ ರಾಕ್ಷಸಿ ಇವಳೇ ತಾನೆ? ಇವಳು ರಕ್ತಪಾತಕ್ಕಿದ್ದಾನೆ ಅಪ್ಪ. ಹಾಗೆಲ್ಲ ಮಾತಾಡ್ಬಾರ್ದು, ಅವರು ನಮ್ಮತ್ತೆ. ಇವಳು ಆ ರಾಕ್ಷಸಿ ತಾನೆ ಕಾಣ್ತಿದ್ದಾಳೆ. ಅಮ್ಮ, ಅಪ್ಪ ದುಷ್ಟ್ರನ್ನ ಹೇಗ್ ಕಂಡಿಡಿದ್ರು ಅಲ್ವಾ? ಆ ಭಾನುಮತಿ ಹೇಗೆ ಅಂತ ನಮಗ್ ಗೊತ್ತು. ಅವಳ ಕೆಟ್ಟತನದ ಬಗ್ಗೆ ಗೊತ್ತು, ಅವಳ ಅನಾಚಾರದ ಬಗ್ಗೆ ಗೊತ್ತು. ಆದ್ರೆ ಅಪ್ಪಂಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲದೆ ಹೋದ್ರು ಆ ಭಾನುಮತಿ ರಾಕ್ಷಸಿಂದ ಹೇಗ್ ಕಂಡಿಡಿದ್ರು ಅಲ್ವಾ? ಇಲ್ಲಮ್ಮ, ಅವರು ಸುಮ್ಮನೆ ಹೇಳಲಿಲ್ಲ. ಅವಳನ್ನ ನೋಡಿದ ಕೂಡ್ಲೆ ಇವರಲ್ಲಾಗಿರೋ ಬದಲಾವಣೆಯನ್ನು ಗಮನಿಸ್ದೆಯಾ? ಅದು ಸುಮ್ಮನೆ ಆಗಿರೋ ಬದಲಾವಣೆ ಅಲ್ಲ. ದೇವ್ರೆ, ಈ ಮನೇಲಿ ಯಾವಾಗ್ಲೂ ನೆಮ್ಮದಿ ಶಾಂತಿ ಇರೋ ತರ ಮಾಡಪ್ಪ. ಏನೇ ವಿಘ್ನಗಳು ಬಂದ್ರು ನೀನೇ ಪರಿಹಾರ ಮಾಡು. ಕೆಟ್ಟ ಜನರನ್ನ ನಾಶ ಮಾಡು. ನನ್ನ ಮಗ ಸೊಸೆ ಸುಖವಾಗಿ ಇರೋ ತರ ಆಶೀರ್ವಾದ ಮಾಡು. ಮನೇಲಿರೋ ರಾಕ್ಷಸಿ ಅಟ್ಟಹಾಸಕ್ಕೆ ಒಂದು ಕೊನೆ ಕೊಡು. ನಮ್ಮ ಸಂಸಾರ ಸಾಗರ ಸರಾಗವಾಗಿ ದಾಟೋ ಹಾಗೆ ಮಾಡಪ್ಪ. ಭಗವಂತ, ಏನೆಲ್ಲ ಕಷ್ಟ ಕೊಟ್ರು ಕಡೆಗೆ ನನ್ನ ಮಗಳು ನನ್ನ ಗಂಡ ನನ್ನ ಹತ್ರ ಸೇರೋ ಹಾಗೆ ಮಾಡಿದೆ.
ನನ್ನ ಗಂಡನ ನೆನಪು ಅವನೇ ವಾಪಸ್ ಕೊಟ್ಬಿಡು. ನಿನ್ನ ಹತ್ರ ಬೇಡೋದು ಒಂದೇ, ನನ್ನ ಮಗಳು ಅಡಿಯನ್ನ ನೀನೇ ಕಾಪಾಡಬೇಕು. ಅವ್ರ ಹೊಣೆ ನಿಂದೆ. ಮತಿಯಿಂದ ಅವ್ರ ಜೊತೆ ಇದ್ದೀನಿ ದೇವ್ರೆ. ನನಗೇನು ಬೇಡಿ ಅಭ್ಯಾಸ ಇಲ್ಲ, ಕಿತ್ಕೊಳ್ಳೋ ಕೆಪಾಸಿಟಿ ಇದೆ, ಕಿತ್ಕೋತೀನಿ. ದೇವ್ರೆ, ಮನಸ್ಸಲ್ಲಿ ಸುಖ ಬರೋದು ಪ್ರೀತಿ, ಸಂತೋಷ, ತ್ಯಾಗ, ತಾಳ್ಮೆ ಇದ್ದಾಗ. ಆದರೆ ಅದು ದೂರದ ನಕ್ಷತ್ರ ಆಗಿತ್ತು. ಮನೆಯಲ್ಲಿ ಮನದಲ್ಲಿರೋರೇ ಮೋಸ ಮಾಡ್ತಾ ಆದಿ ತಪ್ಸೋ ಕೆಲಸ ಮಾಡ್ತಿದ್ರು. ಯಾರನ್ನೂ ದೂಷಣೆ ಮಾಡಲ್ಲ, ನನ್ನ ದುಃಖಕ್ಕೆ ನಾನೇ ಕಾರಣ. ಒಡೆದೋಗಿರೋ ಕನ್ನಡಿ, ಮುಡ್ದೋಗಿರೋ ಮನಸ್ಸನ್ನು ಸರಿ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಗೊತ್ತಿಲ್ಲದೆ ಪದೇ ಪದೇ ಸುಳ್ಳು ಅನ್ಯಾಯ ಮಾಡೋ ವ್ಯಕ್ತಿನ ನಂಬಿದೆ, ಅವರ ಕ್ರೂರತನಕ್ಕೆ ಬಲಿಪಶು ಆದೆ. ಈಗ ಅದೇ ವ್ಯಕ್ತಿನ ಶಿಕ್ಷೆಗೆ ಗುರಿಪಡಿಸೋ ಸಮಯ ಬಂದಿದೆ. ಧರ್ಮ ಸಂಕಟದಲ್ಲಿದ್ದೀನಿ. ಒಂದು ಕಡೆ ಸೇಡು ಸಿಟ್ಟು, ಇನ್ನೊಂದು ಕಡೆ ಸತ್ಯ, ಪ್ರಾಮಾಣಿಕತೆ, ಧರ್ಮ, ನ್ಯಾಯ. ಏನು ಮಾಡಲಿ, ನೀನೇ ದಾರಿ ತೋರಿಸು. ದಟ್ಟವಾದ ಅನುಮಾನನ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಕೆಟ್ಟತನದ ಅಂತ್ಯ ಆಗಲಿ, ಒಳ್ಳೆಯದು ಕೊನೆಯಾಗದೇ ಇರಲಿ. ಪುರೋಹಿತ್ರೆ, ಮಂಗಳಾರತಿ ಮಾಡಿಬಿಡಿ. ಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಒಂದು ಪುರಾತನವಾದ ಕಥೆ ಹೇಳ್ತೀನಿ. ನೋಡಮ್ಮ, ಈಗಿನ ಕಾಲಘಟ್ಟಕ್ಕೆ ಪೂಜೆ ಮಾತ್ರ ಮಾಡಿದ್ರೆ ಸಾಲಲ್ಲಮ್ಮ. ಅದರ ಉಪಯೋಗ, ಹಿನ್ನೆಲೆ, ಉದ್ದೇಶ ಎಲ್ಲವನ್ನೂ ಹೇಳಬೇಕು. ಆಧುನಿಕತೆ ಹಿಂದೆ ಓಡ್ತಾ ಇರೋ ಈ ಯುವಜನರಿಗೆ ಇದರ ಸಂಸ್ಕೃತಿ, ನಂಬಿಕೆ, ಹಾಗೆ ಪುರಾತನ ಎಲ್ಲ ವಿಷಯಗಳನ್ನು ಮರ್ತಿರೋ ಈ ಕಾಲದಲ್ಲಿ ಈ ಪುಣ್ಯಕಥೆಗಳನ್ನು ಹೇಳಬೇಕಾಗಿರೋದು ಹಿರಿಯರಾದ ನಮ್ಮ ಅನಿವಾರ್ಯತೆ. ಒಮ್ಮೆ ಕೈಲಾಸದಲ್ಲಿ ಪಾರ್ವತೀದೇವಿಯು ತನ್ನ ಸಖಿಯರ ಜೊತೆ ಇರೋವಾಗ ಅಲ್ಲಿ ಪರಮೇಶ್ವರನ ಆಗಮನವೂ ಆಗುತ್ತೆ. ವಾರ ಕಾಯಲು ಒಂದು ಗಣ ಇದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಇರಲಿ, ತನ್ನ ಅನುಮತಿ ಇಲ್ಲದೆ ಒಳಗೆ ಬಂದಿದ್ದು ಪಾರ್ವತೀದೇವಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡುತ್ತೆ. ಅದಕ್ಕಾಗಿಯೇ ಪಾರ್ವತೀದೇವಿಯು ಒಂದು ನಿರ್ಣಯವನ್ನು ಮಾಡುತ್ತಾಳೆ. ತಾನು ಸ್ನಾನಕ್ಕೆ ಹೋಗುವ ಮೊದಲು ತನ್ನ ಮೈಯಲ್ಲಿರೋ ಮಣ್ಣಿನಿಂದ ಒಂದು ಮುದ್ದಾದ ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ. ಹಾಗೆಯೇ ಅವನ ಕೈಗೆ ಒಂದು ದಂಡವನ್ನು ಕೊಟ್ಟು ತನ್ನ ಸ್ನಾನ ದ್ವಾರವನ್ನು ಕಾಯಬೇಕೆಂದು ಅಪ್ಪಣೆ ಕೊಡುತ್ತಾಳೆ. ದೇವಿಯನ್ನು ಸಮಾಧಾನ ಮಾಡಲು ಪರಮೇಶ್ವರನು ಆ ಬಾಲಕನನ್ನು ಮತ್ತೆ ಬದುಕಿಸುತ್ತೇನೆ ಎಂದು ಹೇಳಿ ಶಿವನು ತನ್ನ ಭಟರಿಗೆ ಉತ್ತರ ದಿಕ್ಕಲ್ಲಿರುವ ಮೊದಲು ಕಂಡುಬರುವ ಪ್ರಾಣಿಯ ಶಿರವನ್ನು ತರಲು ಹೇಳುತ್ತಾನೆ. ಅದಂತೆಯೇ ಉತ್ತರ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿ ತರುತ್ತಾರೆ. ಆ ಬಾಲಕನ ಮುಂಡಕ್ಕೆ ಆನೆಯ ಶಿರವನ್ನು ಇಟ್ಟು ಜೋಡಿಸಿ ಪುನಃ ಆ ಬಾಲಕನನ್ನು ಬದುಕಿಸುತ್ತಾನೆ. ಪಾರ್ವತಿಯು ತನ್ನ ಮಗನನ್ನು ಮುದ್ದಿಸಿ ಮತ್ತೆ ತನ್ನ ಮಗನಾದ ಗಜಮುಖನಿಗೆ ವರಗಳನ್ನು ನೀಡಬೇಕೆಂದು ಪರಮೇಶ್ವರನನ್ನು ಕೋರಿಕೊಳ್ಳುತ್ತಾಳೆ. ಇಂದಿನಿಂದ ನೀನು ನನ್ನ ಕಿರಿಯ ಮಗನು, ಹಾಗೆ ಸರ್ವ ಕಾರ್ಯಗಳಲ್ಲೂ ನೀನೇ ಮೊದಲು ಪೂಜಾಧಿಪತಿ ಆಗಬೇಕೆಂದು, ಹಾಗೆಯೇ ಸರ್ವ ಗಣಗಳಿಗೂ ನೀನೇ ಅಧಿಪತಿ ಎಂದು ಹರನು ನಮ್ಮ ಗಣಾಧಿಪತಿಗೆ ಹರಸುತ್ತಾನೆ. ಪಶುಪತಿಯ ಮಗನಾದ ಗಣಪತಿಯು ಲೋಕಪ್ರಸಿದ್ಧನಾದನು. ವಿನಾಯಕ ಚತುರ್ಥಿ ದಿನದಂದು ಈ ಪುಣ್ಯಕಥೆಯನ್ನು ಶ್ರವಣ ಮಾಡಿದರೆ ನಿಮ್ಮ ಎಲ್ಲ ಪಾಪಕರ್ಮಗಳು ಕಳೆದು ನಿಮಗೆ ಶುಭ ಪ್ರಾಪ್ತಿಯಾಗುವುದು ಎಂದು ನಂಬಿಕೆಯೂ ಇದೆ. ನಿಮ್ಮ ಮನಸ್ಸಲ್ಲಿರೋ ಇಷ್ಟಾರ್ಥಗಳೆಲ್ಲ ಈಡೇರಲಿ ಎಂದು ಎಲ್ಲರೂ ಆ ಗಜಮುಖನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸ್ವಾಮಿಗಳೇ, ನನ್ನೊಂದು ಪ್ರಶ್ನೆ ಇದೆ. ಏನಪ್ಪ ಅದು? ಪುರೋಹಿತ್ರ, ಪುರಾಣದಲ್ಲಿ ದೇವರು ದುಷ್ಟರಿಗೆ ಶಿಕ್ಷೆ ಕೊಡ್ತಿದ್ದ, ಒಳ್ಳೆಯವ್ರನ್ನ ರಕ್ಷಿಸ್ತಿದ್ದ.
ಈ ಕಾಲದಲ್ಲಿ ಹೇಗೆ ದುಷ್ಟರಿಗೆ ಶಿಕ್ಷೆ ಕೊಡ್ತಾನ ದೇವರು?